ಹಾಯ್, ಗ್ರೋ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ವಿ ಜೈ ಸುಬ್ಬು. ಕಳೆದ ಒಂದು ವರ್ಷಗಳಲ್ಲಿ ಮಾರ್ಕೆಟ್ ಅಲ್ಲಿ ನಾವು ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ನ ಕಂಡ್ವಿ. ಅಂಡ್ ಈ ಒಂದು ಮ್ಯಾಕ್ರೋ ಎಕನಾಮಿಕ್ ಫ್ಯಾಕ್ಟರ್ ಮತ್ತೆ ಗ್ಲೋಬಲ್ ಎಕನಾಮಿಕ್ ಫ್ಯಾಕ್ಟರ್ ತುಂಬಾ ಚಾಲೆಂಜಿಂಗ್ ಆಗಿರೋ ಈ ಒಂದು ಸಿಚುಯೇಷನ್ ಅಲ್ಲಿ ಬೇರೆ ಕಂಪ್ನಿಗಳ ಸ್ಟಾಕ್ ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದನ್ನ ನಾವೆಲ್ಲರೂ ನೋಡಿದೀವಿ. ಬಟ್ ಆದ್ರೂ ಸಹ ಈ ಒಂದು ಕಂಡೀಷನ್ ಅಲ್ಲೂ ಸಹ ಕೆಲವೊಂದು ಸ್ಟಾಕ್ಗಳು ತಮ್ಮ 52 ವೀಕ್ ಹೈಗೆ ಕಂಪೇರ್ ಮಾಡಿದ್ರೆ ರಿಲೇಟಿವ್ಲಿ ಲೋವರ್ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇವತ್ತು ಈ ಒಂದು ವಿಡಿಯೋ ಅಲ್ಲಿ ಅಂತಹದೇ 3 ಕಂಪ್ನಿಗಳ ಸ್ಟಾಕ್ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದೀವಿ. ಅಂಡ್ ಇದರ ROE ಅಂದ್ರೆ ರಿಟರ್ನ್ ಆನ್ ಈಕ್ವಿಟಿ ಮತ್ತೆ ROCE ಅಂದ್ರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬಂದು 30% ಗಿಂತ ಜಾಸ್ತಿ ಇದ್ರೂ ಸಹ ಇದು 52 ವೀಕ್ ಹೈಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅಂತಹದೇ 3 ಸ್ಟಾಕ್ಗಳ ಬಗ್ಗೆ ಇವಾಗ ನಾವು ಮಾತಾಡ್ತಾ ಇದೀವಿ. ಬಟ್ ಮುಂದುವರಿಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈಗ ನಮ್ಮ ಟಾಪಿಕ್ ಗೆ ವಾಪಸ್ ಬರೋಣ. ROE ಅಂದ್ರೆ ರಿಟರ್ನ್ ಆನ್ ಈಕ್ವಿಟಿ ಬಂದು ಒಂದು ಕಂಪನಿಯ ಪ್ರಾಫಿಟಬಿಲಿಟಿನ ನಮಗೆ ತಿಳಿಸ್ಕೊಡುತ್ತೆ. ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ನೆಟ್ ಇನ್ಕಮ್ ನ ಶೇರ್ ಹೋಲ್ಡರ್ಸ್ ಈಕ್ವಿಟಿಯಿಂದ ಡಿವೈಡ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಬಂದು ROCE ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬಂದು ಒಂದು ಕಂಪನಿ ತನಗೆ ಅವೈಲೇಬಲ್ ಆಗಿರೋ ಕ್ಯಾಪಿಟಲ್ ನ ಎಷ್ಟು ಎಫೆಕ್ಟಿವ್ ಆಗಿ ಉಪಯೋಗಿಸ್ಕೊಂತ ಇದೆ ಅನ್ನೋದನ್ನ ನಮಗೆ ತಿಳಿಸ್ಕೊಡುತ್ತೆ. ಇದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ನಾವು EBIT ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ನ ನಾವು ಟೋಟಲ್ ಕ್ಯಾಪಿಟಲ್ ಡಿಪ್ಲಾಯ್ಡ್ ಇಂದ ಡಿವೈಡ್ ಮಾಡಿದ್ರೆ ನಮಗೆ ಈ ವ್ಯಾಲ್ಯೂ ಸಿಗುತ್ತೆ. ಟಾಟಾ ಎಲ್ಸ್ಕಿ ಯಾರ ತಾನೇ ಹೆಸರನ್ನ ಕೇಳಿಲ್ಲ. ಟಾಟಾ ಎಲ್ಸ್ಕಿ ಬಂದು ತನ್ನ ಇನ್ವೆಸ್ಟರ್ಸ್ ಗೆ ಕಳೆದ 5 ವರ್ಷಗಳಲ್ಲಿ 550% ಅಷ್ಟು ಒಂದು ರಿಟರ್ನ್ ತಂದುಕೊಟ್ಟಿದೆ. ಅಂಡ್ ಇವರು ಮೀಡಿಯಾ, ಹೆಲ್ತ್ ಕೇರ್, ಮೆಡಿಕಲ್, ಆಟೋಮೊಬೈಲ್ ಮತ್ತೆ ಕಮ್ಯುನಿಕೇಶನ್ ಕ್ಷೇತ್ರಗಳಿಗೆ ಇವರು ಲೀಡಿಂಗ್ ಡಿಸೈನ್ ಮತ್ತೆ ಟೆಕ್ನಾಲಜಿ ಪ್ರೊವೈಡರ್ ಕೂಡ ಹೌದು. ಅಂಡ್ ಅದ್ರ ಜೊತೆಗೇನೆ ಇವರು ಎಂಡ್ ಟು ಎಂಡ್ ರಿಸರ್ಚ್ ಅಂಡ್ ಸ್ಟ್ರಾಟಜಿ, ಮೆಕ್ಯಾನಿಕಲ್ ಡಿಸೈನ್ ಮತ್ತೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಪ್ರೋಸೆಸ್ ಮತ್ತೆ ಸರ್ವಿಸ್ನು ಸಹ ಕೊಡ್ತಾರೆ. ಪ್ರೆಸೆಂಟ್ಲಿ ಟಾಟಾ ಎಲ್ಸ್ಕಿಯ ROE ಬಂದು 37.18% ಆಗಿದೆ. ಅಂಡ್ ROCE ಬಂದು 47.72% ಆಗಿದೆ. ಅಂಡ್ ಪ್ರೆಸೆಂಟ್ಲಿ ಟಾಟಾ ಎಲ್ಸ್ಕಿ ತನ್ನ 52 ವೀಕ್ ಹೈಯಿಂದ 42% ಅಷ್ಟು ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಅಂದ್ರೆ ಟಾಟಾ ಎಲ್ಸ್ಕಿ ಜಗತ್ತಿನಾದ್ಯಂತ ಪ್ರಮುಖ ಲೊಕೇಶನ್ ಗಳಲ್ಲಿ ತನ್ನ ಪ್ರೆಸೆನ್ಸ್ ನ ಹೊಂದಿದೆ. ಅದು ಇಂಡಿಯಾ, USA, ಜಪಾನ್ ಮತ್ತೆ ಯುರೋಪ್. ಬಟ್ ಈ ಒಂದು ಫೀಲ್ಡ್ ಏನಿದೆ ಟಾಟಾ ಎಲ್ಸ್ಕಿ ಕೆಲಸ ಮಾಡ್ತಾ ಇರೋದು ಅದು ಸ್ವಲ್ಪ ಟ್ರಿಕ್ಕಿ ಅಂತ ಹೇಳ್ಬೋದು. ಬಿಕಾಸ್ ನ್ಯೂ ಏಜ್ ಕಂಪ್ನಿಗಳು ಜಾಸ್ತಿ ಬರ್ತಾ ಇರೋದ್ರಿಂದ ಈ ಒಂದು ಕ್ಷೇತ್ರದಲ್ಲಿ ಕಾಂಪಿಟೇಷನ್ ಸಹ ಜಾಸ್ತಿ ಆಗಿದೆ. ಸೊ ಅದರಿಂದ ಪ್ರೈಸಿಂಗ್ ಮೇಲೆ ಸ್ವಲ್ಪ ಪರಿಣಾಮ ಮತ್ತೆ ಚಾಲೆಂಜ್ ನ ಸಹ ಟಾಟಾ ಎಲ್ಸ್ಕಿ ಫೇಸ್ ಮಾಡಬೇಕು ಅಂತ ಗೊತ್ತಾಗ್ತಿದೆ. ಈಗ ಟಾಟಾ ಎಲ್ಸ್ಕಿ ಯ ಕೆಲವೊಂದು ಕೀ ಫಿನಾನ್ಷಿಯಲ್ ಮತ್ತೆ ಟೆಕ್ನಿಕಲ್ ರೇಷಿಯೋಸ್ ಬಗ್ಗೆ ಮಾತಾಡೋಣ. ಪ್ರೆಸೆಂಟ್ಲಿ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 6,286 ಅಲ್ಲಿ ಟ್ರೇಡ್ ಆಗ್ತಿದೆ. ಇದರ ಪಿ ಬಂದು 58.4, ಇದರ ಡೆಪ್ತ್ ಟು ಈಕ್ವಿಟಿ ಬಂದು 0.7, ಇದರ 5 ವರ್ಷದ ಸೇಲ್ಸ್ CAGR ಪರ್ಸೆಂಟೇಜ್ ಬಂದು 15, ಇದರ ROE ಪರ್ಸೆಂಟೇಜ್ ಬಂದು 37.2, ಇದರ 1 ವರ್ಷದ ರಿಟರ್ನ್ ಬಂದು 8.11% ಆಗಿದೆ. ಅಂಡ್ ಇದರ 5 ವರ್ಷದ CAGR ರಿಟರ್ನ್ ಪರ್ಸೆಂಟೇಜ್ ಬಂದು 45% ಆಗಿದೆ. ಅಂಡ್ ಇದರ 200 DMA ಬಂದು 7,406 ಅಲ್ಲಿ ಟ್ರೇಡ್ ಆಗ್ತಿದೆ. ಅಂಡ್ ಇದರ RSI 40 ಬಂದು 40.9 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಮ್ಮ ಲಿಸ್ಟ್ ಅಲ್ಲಿ ಇರುವಂತಹ ಎರಡನೇ ಕಂಪನಿ ಬಂದು ನೆಟ್ವರ್ಕ್ 18 ಮೀಡಿಯಾ ಅಂಡ್ ಇನ್ವೆಸ್ಟ್ಮೆಂಟ್ಸ್ ಲಿಮಿಟೆಡ್. ಎಸ್, ನೆಟ್ವರ್ಕ್ 18 ಮೀಡಿಯಾ ಅಂಡ್ ಇನ್ವೆಸ್ಟ್ಮೆಂಟ್ಸ್ ಲಿಮಿಟೆಡ್ ಬಂದು ಇಂಡಿಯಾ ಒನ್ ಆಫ್ ದ ಲೀಡಿಂಗ್ ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್ ಕಂಪನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಡ್ ಇವರು ಒಂದೆರಡು ಕ್ಷೇತ್ರಗಳಲ್ಲ, ಸುಮಾರು ಕ್ಷೇತ್ರಗಳು. ಅದು ಟೆಲಿವಿಷನ್, ಫಿಲ್ಮ್ ಪ್ರಮೋಷನ್, ಆನ್ಲೈನ್ ಕಾಂಟೆಂಟ್, ಇ ಕಾಮರ್ಸ್, ಪ್ರಿಂಟ್ ಅಂಡ್ ಅಲೈಡ್ ಬಿಸ್ನೆಸ್, ಈ ಎಲ್ಲ ಕ್ಷೇತ್ರದಲ್ಲೂ ಸಹ ಇವರು ಕೆಲಸ ಮಾಡ್ತಾ ಇದಾರೆ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಅಂದ್ರೆ TV18 ಅನ್ನೋ ಒಂದು ಕಂಪನಿಲಿ ಇವರು 51.17% ಸ್ಟೇಕ್ ನ ಓನ್ ಮಾಡ್ತಾರೆ. ಅಂಡ್ ಇವರು ಬಂದು ಡೈವರ್ಸಿಫೈಡ್ ಕಾಂಟೆಂಟ್ ಕ್ರಿಯೇಷನ್ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಯಾರು? TV18 ಅವರು. ಪ್ರೆಸೆಂಟ್ಲಿ ಈ ಕಂಪನಿಯ ROE ಬಗ್ಗೆ ಮಾತಾಡೋದಿದ್ರೆ ಅದು 32% ಆಗಿದೆ. ಅಂಡ್ ROCE ಬಂದು 33.8% ಆಗಿದೆ. ಅಂಡ್ ಇದು ತನ್ನ 52 ವೀಕ್ ಹೈಯಿಂದ 43.8% ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ನೆಟ್ವರ್ಕ್ 18 ಬಂದು ಎಂಟರ್ಟೈನ್ಮೆಂಟ್ ಮತ್ತೆ ಮೀಡಿಯಾ ಕ್ಷೇತ್ರದಲ್ಲಿ ನೀವು ಯಾವುದೇ ಸೆಕ್ಟರ್ ನ ಕನ್ಸಿಡರ್ ಮಾಡಿದ್ರು Top 3 ಪ್ಲೇಯರ್ಸ್ ಆಗಿ ಅಂಡ್ ಒಂದು ಲೀಡಿಂಗ್ ಕಾಂಗ್ಲೋಮರೇಟ್ ಆಗಿ ಇವರು ಹೊರಹೊಮ್ಮುತ್ತಾರೆ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಬಂದು ಈ ಪರ್ಟಿಕ್ಯುಲರ್ ಕಂಪನಿಯಲ್ಲಿ 73.1% ಅಷ್ಟು ಒಂದು ಸ್ಟೇಕ್ ನ ಓನ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಒಂದು ಪೇರೆಂಟಲ್ ಕಂಪನಿಯಿಂದ ಒಂದು ಒಳ್ಳೆಯ ಸಪೋರ್ಟ್ ಸಿಗುತ್ತೆ ಮತ್ತೆ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಮೆಂಬರ್ಸ್ ಮತ್ತೆ ಸ್ಟಾಫ್ ಮತ್ತೆ ಒಂದು ಮ್ಯಾನೇಜ್ಮೆಂಟ್ ಸಹ ಈ ಪರ್ಟಿಕ್ಯುಲರ್
ಕಂಪ್ನಿಗೆ ಸಿಗತ್ತೆ. ಬಟ್ ಒಂದು ಚಾಲೆಂಜ್ ಏನು ಅಂತ ಅಂದ್ರೆ, ಈ ಒಂದು ಮೀಡಿಯಾ ಮತ್ತೆ ಎಂಟರ್ಟೈನ್ಮೆಂಟ್ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಇನ್ವೆಂಟ್ರೀಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಜಾಸ್ತಿನೇ ಬೇಕಾಗತ್ತೆ. ಬಿಕಾಸ್ ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಇಂದ ಹಿಡಿದು ಸ್ಟ್ರೀಮಿಂಗ್ ರೈಟ್ಸ್ ಇಂದ ಹಿಡಿದು ಕಾಂಟೆಂಟ್ ಪ್ರೊಡಕ್ಷನ್ ಇಂದ ಹಿಡಿದು ಇದೆಲ್ಲಾನು ಇವರು ಇನ್ವೆಂಟ್ರಿಲಿ ರಿಸರ್ವ್ ಆಗಿ ಇಟ್ಕೋಬೇಕಾಗತ್ತೆ. ಅಂಡ್ ಇದು ಸ್ವಲ್ಪ ಚಾಲೆಂಜಿಂಗು ಕೂಡ, ಅಂಡ್ ಅದ್ರ ಜೊತೆ ಲೀಡರ್ಶಿಪ್ ಸಹ ಇವರು ಮೈಂಟೈನ್ ಮಾಡಬೇಕಾಗತ್ತೆ. ಈಗ ನೆಟ್ವರ್ಕ್ 18 ಲಿಮಿಟೆಡ್ ನ ಕೆಲವೊಂದು ಕೀ ಫಿನಾನ್ಷಿಯಲ್ ಮತ್ತು ಟೆಕ್ನಿಕಲ್ ಇಶ್ಯೂಸ್ ಬಗ್ಗೆ ಮಾತಾಡೋಣ. ಕರೆಂಟ್ಲಿ ಇದರ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 66.1 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂಡ್ ಇದರ ಪಿಇ ಬಂದು 40.8, ಇದರ ಡೆಪ್ತ್ ಈಕ್ವಿಟಿ ಬಂದು 4.21, ಇದರ 5 ವರ್ಷದ ಸೇಲ್ಸ್ ಸಿಎಜಿಆರ್ ಪರ್ಸೆಂಟೇಜ್ ಬಂದು 32, ಅಂಡ್ ಇದರ ಆರ್ಒಇ ಪರ್ಸೆಂಟೇಜ್ ಆಗಲೇ ಹೇಳಿರೋಂಗೆ 32, ಅಂಡ್ ಇದರ 1 ವರ್ಷದ ರಿಟರ್ನ್ ಬಂದು ನೆಗೆಟಿವ್ ಅಲ್ಲಿದೆ -26.76%, ಅಂಡ್ ಇದರ 5 ವರ್ಷದ ಸಿಎಜಿಆರ್ ರಿಟರ್ನ್ ಬಂದು 2%, ಅಂಡ್ ಇದರ 200 ಡಿಎಂಎ ಬಂದು 69.8 ಅಲ್ಲಿ ಟ್ರೇಡ್ ಆಗ್ತಿದೆ. ಆರ್ಎಸ್ಐ 14 ಬಂದು 46.5 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಮ್ಮ ಲಿಸ್ಟ್ ಅಲ್ಲಿ ಇರುವಂತಹ ಮೂರನೇ ಕಂಪನಿ ಬಂದು ಕ್ಲೀನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಲಿಮಿಟೆಡ್. ಕ್ಲೀನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಲಿಮಿಟೆಡ್ ಬಂದು 2003 ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂಡ್ ಇವರು ಸ್ಪೆಷಾಲಿಟಿ ಕೆಮಿಕಲ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಒಂದು ಲೀಡಿಂಗ್ ಪ್ಲೇಯರ್ ಅಂತಾನೆ ಹೇಳ್ಬೋದು. ಅಂಡ್ ಇವರು ಸ್ಪೆಷಾಲಿಟಿ ಕೆಮಿಕಲ್ಸ್ ನ ಅಂದ್ರೆ ಕ್ರಿಟಿಕಲ್ ಸ್ಪೆಷಾಲಿಟಿ ಕೆಮಿಕಲ್ಸ್ ನ ಬೇರೆ ಬೇರೆ ಕ್ಷೇತ್ರಗಳಿಗೆ, ಅಂದ್ರೆ ಪರ್ಫಾರ್ಮೆನ್ಸ್ ಕೆಮಿಕಲ್ಸ್, ಫಾರ್ಮಸ್ಯೂಟಿಕಲ್ ಇಂಟರ್ಮೀಡಿಯೇಟ್ಸ್ ಹಾಗೂ FMCG ಕೆಮಿಕಲ್ಸ್ಗೆ ಇವರು ಮ್ಯಾನುಫ್ಯಾಕ್ಚರ್ ಕೂಡ ಮಾಡ್ತಾರೆ. ಪ್ರೆಸೆಂಟ್ಲಿ ಇದರ ಆರ್ಒಇ ಬಂದು 35% ಆಗಿದೆ, ಅಂಡ್ ಆರ್ಒಸಿಇ ಬಂದು 46.63%, ಅಂಡ್ ಪ್ರೆಸೆಂಟ್ಲಿ ಇದು ತನ್ನ 52-week ಹೈ ಇಂದ 42.6% ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಅಂದ್ರೆ, ಇದು ತನ್ನ ಎಂಟೈರ್ ಬೇಸ್ನ ಅಂತ ಅಂದ್ರೆ ಯಾವ್ಯಾವ ಲೊಕೇಶನ್ ಅಲ್ಲಿ ಇದು ಪ್ರೆಸೆನ್ಸ್ ಇದೆ ಅಂತ ನಿಮ್ಗೇನಾದ್ರು ಹೇಳಬೇಕು ಅಂತಂದ್ರೆ, ಒಟ್ಟಾರೆ 30 ಲೊಕೇಶನ್ ಗಳಲ್ಲಿ ತನ್ನ ಪ್ರೆಸೆನ್ಸ್ ನ ಈ ಪರ್ಟಿಕ್ಯುಲರ್ ಕಂಪನಿ ಹೊಂದಿದೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಲಿಮಿಟೆಡ್ ಬಂದು ತನ್ನ ಸೆಕ್ಟರ್ ಅಲ್ಲಿ ಒಂದು ಒಳ್ಳೆಯ ನೀಚ್ ನ ಫಾರ್ಮ್ ಮಾಡ್ಕೊಂಡಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಂಡ್ ಇವರ ಪ್ರಾಡಕ್ಟ್ಸ್ ವೈಡ್ ರೇಂಜ್ ಆಫ್ ಇಂಡಸ್ಟ್ರೀಸ್ ಅಲ್ಲಿ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಫಾರ್ಮಸ್ಯೂಟಿಕಲ್, ಆಗ್ರೋಕೆಮಿಕಲ್, ಪಾಲಿಮರ್, ಆನಿಮಲ್ ಫೀಡ್, ಕಾಸ್ಮೆಟಿಕ್ಸ್, ಈ ಎಲ್ಲಾ ಕ್ಷೇತ್ರದಲ್ಲೂ ಇವರು ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಾರೆ. ಅಂಡ್ ಅದ್ರ ಜೊತೆಗೇನೆ ಇಷ್ಟೆಲ್ಲ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇದ್ರೂ ಸಹ ಹೊಸ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡೋ ಪ್ಲಾನು ಸಹ ಕಂಪನಿ ಇಟ್ಕೊಂಡಿದೆ. ಅಂಡ್ ಇದೊಂದು ಒಳ್ಳೆಯ ವಿಚಾರ ಅಂತಾನೆ ಹೇಳ್ಬೋದು. ಬಟ್ ಈ ಪರ್ಟಿಕ್ಯುಲರ್ ಕಂಪನಿ ರಾ ಮೆಟೀರಿಯಲ್ಸ್ ಯಾವ್ದ್ಯಾವ್ದು ಯೂಸ್ ಮಾಡೋದು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ, ಅದ್ರ ಪ್ರೈಸ್ ಬಂದು ಕ್ರೂಡ್ ಆಯಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಕ್ರೂಡ್ ಆಯಿಲ್ ಪ್ರೈಸು ಅವಾಗವಾಗ ಏರಿಳಿತ ಆಗ್ತಿರೋದ್ರಿಂದ ಇದರ ಒಂದು ರಾ ಮೆಟೀರಿಯಲ್ ಪ್ರೈಸು ಸಹ ಏರಿಳಿತ ಆಗುತ್ತೆ. ಸೊ ಆದ್ರಿಂದ ಈ ಪರ್ಟಿಕ್ಯುಲರ್ ಕಂಪನಿಯ ಮಾರ್ಜಿನ್ ಮೇಲೆ ಅದು ಸ್ವಲ್ಪ ಪ್ರಭಾವ ಬೀರಿದ್ರು ಬೀರ್ಬೋದು. ಈಗ ಕ್ಲೀನ್ ಸೈನ್ಸ್ ಟೆಕ್ನಾಲಜಿ ಲಿಮಿಟೆಡ್ ನ ಕೆಲವೊಂದು ಕೀ ಟೆಕ್ನಿಕಲ್ ಮತ್ತು ಫಿನಾನ್ಷಿಯಲ್ ಇಶ್ಯೂಸ್ ಬಗ್ಗೆ ಮಾತಾಡೋಣ. ಇದರ ಸಿಎಂಪಿ ಬಂದು 1498 ಅಲ್ಲಿ ಟ್ರೇಡ್ ಆಗ್ತದೆ. ಅಂಡ್ ಇದರ ಪಿಇ ಬಂದು 61.4, ಇದರ ಡೆಪ್ತ್ ಈಕ್ವಿಟಿ ಬಂದು 0 ಇದೆ, ಅಂದ್ರೆ ಸಾಲನೇ ಇಲ್ಲ ಈ ಕಂಪನಿಯಲ್ಲಿ. ಅಂಡ್ 5 ವರ್ಷದ ಸೇಲ್ ಸಿಎಜಿಆರ್ ಪರ್ಸೆಂಟೇಜ್ ಬಂದು 29, ಅಂಡ್ ಆರ್ಒಇ ಪರ್ಸೆಂಟೇಜ್ ಆಗಲೇ ಹೇಳಿರೋ ಹಂಗೆ 34.9. ಇದರ 1 ವರ್ಷದ ರಿಟರ್ನ್ ಪರ್ಸೆಂಟೇಜ್ ಬಂದು ಸ್ವಲ್ಪ ನೆಗೆಟಿವ್ ಆಗಿದೆ, -38.75. ಅಂಡ್ ಇದರ 200 ಡಿಎಂಎ ಬಂದು 1690 ಅಲ್ಲಿ ಟ್ರೇಡ್ ಆಗ್ತದೆ. ಅಂಡ್ ಇದರ ಆರ್ಎಸ್ಐ 14 ಬಂದು 46.9 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋಲಿ ಆರ್ಒಇ ಮತ್ತೆ ಆರ್ಒಸಿಇ ಜಾಸ್ತಿ ಇದ್ದು ತನ್ನ 52-week ಹೈ ಇಂದ ಸ್ವಲ್ಪ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿರುವಂತಹ 3 ಕಂಪನಿಗಳ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಅಂಡ್ ಒಂದು ಡಿಸ್ಕ್ಲೈಮರ್, ಈ ಪರ್ಟಿಕ್ಯುಲರ್ ವಿಡಿಯೋ ಅಲ್ಲಿ ನಾವು ಮೆನ್ಷನ್ ಮಾಡಿರುವ ಎಲ್ಲಾ ಸ್ಟಾಕ್ಸ್ ಸಹ ಕೇವಲ ಎಜುಕೇಶನ್ ಮತ್ತೆ ಡೆಮೋನ್ಸ್ಟ್ರೇಷನ್ ಪರ್ಪಸ್ ಆಗಿತ್ತು, ಯಾವುದೇ ರೀತಿಯಾದಂತಹ ಸ್ಟಾಕ್ ಬೈ ಅಥವಾ ಸೆಲ್ ರೆಕಮೆಂಡೇಶನ್ ಅಲ್ಲ. ಅಂಡ್ ನಿಮ್ಗೊಂದು ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಾ, ನಾವು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಸಹ ರೆಗ್ಯುಲರ್ ಆಗಿ ಪರ್ಸನಲ್ ಫೈನಾನ್ಸ್ ಮತ್ತೆ ಈ ಪರ್ಟಿಕ್ಯುಲರ್ ಕ್ಷೇತ್ರದ ಬಗ್ಗೆ ನಾವು ವಿಡಿಯೋಸ್ ಮತ್ತೆ ಕಾಂಟೆಂಟ್ ನ ಪೋಸ್ಟ್ ಮಾಡ್ತಾನೆ ಇರ್ತೀವಿ. ನೀವು ಅದನ್ನು ಮಿಸ್ ಔಟ್ ಮಾಡಬಾರ್ದು ಅಂತ ಅಂದ್ರೆ ಈ ಕೂಡಲೇ ಹೋಗಿ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮನ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಅದ್ರ ಜೊತೆ ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಂಡ್ ದೆನ್ ಬೈ ಬೈ, ಟೇಕ್ ಕೇರ್, ಹ್ಯಾಪಿ ಇನ್ವೆಸ್ಟಿಂಗ್.